ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ವ್ಲಾಗ್ ನೋಡಿದ್ರಿ, ಅದರಲ್ಲಿ ನಾವು ಜೋಗುಳ ಬಾವಿದು ದರ್ಶನ ಮಾಡಿದ್ವಿ ನಮ್ಮ ಪಾಪುಗೆ ಮುಡಿ ತಗ್ಸಿ. ಸೊ ಇವತ್ತೇನು ಅಂದರೆ ಯಲ್ಲಮ್ಮ ದೇವಿ ದರ್ಶನ ಮಾಡೋಣ ಅಂತ ರೆಡಿಯಾಗಿ ಬಂದಿದ್ದೀವಿ. ಓ, ನಮ್ಮ ಪಾಪು ಎಡಿಟ್ ಮಾಡ್ಬೇಕಾರೆ ಪಕ್ಕದಲ್ಲೇ ಕೂತಿದ್ದಾಳೆ. ನಮ್ಮ ಅಮ್ಮನ ಮುಖ ನೋಡಿ, ನಂದು ನೋಡಿ, ನಮ್ಮ ಅಪ್ಪನ ಫೇಸ್ ಎಲ್ಲ ನೋಡಿ, ಅಜ್ಜ ಅಜ್ಜಿ ಅಂತಾಳೆ, ಬಾಬಾ ಅಂತಾಳೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಅವಳಿಗೆ ಎದುರಿಸೋಂಗಿಲ್ಲ. ಸೊ ಹಾಗಾಗಿ ಗೈಸ್, ಫ್ರೆಂಡ್ಸ್, ಈ ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತೀನಿ. ಯಾಕೆಂದರೆ ಕೆಲವೊಬ್ಬರಿಗೆ ಇಷ್ಟ ಇರುತ್ತೆ, ಹೋಗಿ ನೋಡಿರ್ತಾರೆ, ನಾವು ಯಾವ ರೀತಿ ದರ್ಶನ ಮಾಡಿದ್ವಿ ಅಂತ ಇವತ್ತಿನ ಈ ಬ್ಲಾಗಲ್ಲಿ ತೋರಿಸ್ತೀನಿ, ಓಕೆನಾ? ಈ ಬ್ಲಾಗ್ ನೋಡೋಕ್ಕಿಂತ ಫಸ್ಟ್, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಗಾಯ್ಸ್ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ನಾನು ಹೇಗೆ ರೆಡಿಯಾಗಿ ಬಂದೆ ಅಂತ ತೋರಿಸ್ತೇನೆ. ನಮ್ಮ ಪಾಪನೂ ರೆಡಿ, ನಮ್ಮ ಅಮ್ಮನೂ ರೆಡಿ, ನಮ್ಮ ಅಪ್ಪನೂ ರೆಡಿ. ಫ್ರೆಂಡ್ಸ್, ನಾವು ಈ ದರ್ಶನ ಮಾಡೋಷ್ಟೊತ್ತಿಗೆ ಕಮ್ಮಿನೇ ಇತ್ತು ಟೈಮ್, 9 ಗಂಟೆ ಆ ರೇಂಜಲ್ಲಿ ಇತ್ತು ಅಷ್ಟೇ. ಆ ಹೊತ್ತಿಗೆ ಆಲ್ರೆಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ, ನಿಜವಾಗ್ಲೂ ನನಗೆ ಶಾಕು. ಆ ಹೊತ್ತಿಗೆ ಆಲ್ರೆಡಿ ಎಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ ಅಂತ. ಬೆಳಗ್ಗೆ ಬೇಗನೆ ಎದ್ದು ದರ್ಶನ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ಸ್ನಾನ ಫೆಸಿಲಿಟೀಸ್ ಎಲ್ಲ ಇದ್ದು, ನಾವೇನಕ್ಕೆ ಜೋಗುಳ ಬಾವಿಯಲ್ಲಿ ಸ್ನಾನ ಮಾಡಿದ್ದು ಅಂದರೆ, ಅಲ್ಲಿ ಒಂದು ಹಿಸ್ಟ್ರಿನೇ ಇದೆ, ಅಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ. ಎರಡರಲ್ಲೂ ಒಂದೇ ನೀವು ಮಾಡ್ಬೋದು, ಎಲ್ಲೋದ್ರು ಎರಡರಲ್ಲಿ ಎಲ್ಲಾದರೂ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಈಗ ನಾವು ಆ ದೇವಿ ದರ್ಶನ ಮಾಡೋಕ್ಕೆ ಹೊರಟಿದ್ದೀವಿ, ಎಲ್ಲಮ್ಮ ದೇವಿ ಅಮ್ಮನ ದರ್ಶನ ಮಾಡೋಕ್ಕೆ. ಸೊ ಹೋಗಬೇಕಾದ್ರೆ ಈ ರೀತಿ ಇರುತ್ತೆ. ಆ್ಯಂಡ್ ಈ ಹೋಗಬೇಕಾದ್ರೆ ಈ ಕಂಬಿಗಳಲ್ಲೆಲ್ಲ ಏನು ಅಂತ್ರ ಬಳೆ ಏನೇನೋ ಕಟ್ಟಿದ್ದಾರೆ. ನಿಜವಾಗ್ಲೂ ಅದು ಏನಕ್ಕೆ ಅಂದರೆ, ಅವ್ರ ಮನಸ್ಸಲ್ಲಿ ಏನಾದರೂ ಇದ್ದು ಅಲ್ಲಿ ಈ ಥರ ಕಟ್ಟಿದ್ರೆ ನೆರವೇರುತ್ತೆ ಅಂತ ಅವರ ನಂಬಿಕೆ. ನೋಡಿ ಎಷ್ಟು ಕಟ್ಟಿದ್ದಾರೆ, ನಿಮಗೆ ತೋರಿಸ್ತಾ ಇದ್ದೀನಲ್ವಾ. ಸೊ ಈ ಎಷ್ಟೊಂದು ಕಟ್ಟಿದ್ದಾರೆ ನೋಡಿ, ನಮ್ಮಮ್ಮ ಕೂಡ ಅದನ್ನು ನಂಬ್ಕೊಂಡು ಕಟ್ಟಿದ್ರು. ಆ್ಯಂಡ್ ನಾನೇನು ಕಟ್ಟಲಿಲ್ಲ, ನಂಬಿಕೆ ಇಲ್ಲ ಅಂತ ಅಲ್ಲ, ನಂಬಿಕೆ ಇದೆ, ಬಟ್ ಭಕ್ತಿಯಿಂದ ಕೇಳಿಕೊಂಡ್ರೆ ದೇವ್ರು ಏನೇ ಆದರೂ ನೆರವೇರಿಸೇ ನೆರವೇರಿಸ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಎಷ್ಟು ದೇವಸ್ಥಾನ ಫುಲ್ಲು ಇದೆ ಫ್ರೆಂಡ್ಸ್, ಈ ಥರ ಎಲ್ಲ ಕಟ್ಟಿರೋದು ಇದೇ ಇದೆ ನೋಡಿ. ನಮ್ಮ ಪಾಪು, ನಮ್ಮ ಅಪ್ಪ ಇಬ್ಬರು ದರ್ಶನ ಮಾಡೋಕ್ಕೆ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಅವಳಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾಳೆ, ಯಾಕೆಂದರೆ ಅವಳಿಗೆ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ಅಂದರೆ ಇಷ್ಟು ದೊಡ್ಡ ದೇವಸ್ಥಾನಕ್ಕೆ ಇಷ್ಟೊಂದು ದಿನ ಟ್ರಾವೆಲ್ ಮಾಡಿರೋದು ಅವಳಿದೆ ಫಸ್ಟ್ ಅಂತ ಹೇಳ್ತೀನಿ. 1 ವಾರನೇ ಆಗಿತ್ತು ನಾವು ಟ್ರಾವೆಲ್ ಮಾಡಿ, ಇದು ಫಸ್ಟ್ ಅವಳಿಗೆ ಎಕ್ಸ್ಪೀರಿಯೆನ್ಸು. ಬಟ್ ಅವಳು ತುಂಬ ಖುಷಿಯಾಗಿದ್ದಾಳೆ, ತುಂಬ ಸ್ಟ್ರೆಸ್ ಎಲ್ಲ ಏನಾಗಿಲ್ಲ. ನಮ್ಮ ಪಾಪು ಇಲ್ಲಿ ಬಾಳೆಹಣ್ಣು ತಿನ್ನು ಅಂತ ತಿನ್ನಿಸ್ತಾ ಇದ್ದಾಳೆ. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಆಗ್ತಿದೆ, ಐ ಆಮ್ ವೆರಿ ವೆರಿ ಸಾರಿ. ಓಕೆ, ನನಗೆ ನಾನೇನಾದ್ರು ತಿನ್ನಲ್ಲ ಅಂದರೆ ಬೈತಾಳೆ, ಬೇಜಾರು ಮಾಡ್ಕೊಂತಾಳೆ, ಅಳ್ತಾಳೆ. ಸೊ ಹಂಗಾಗಿ ತಿಂತಾ ಇದ್ದೀನಿ ಅಷ್ಟೆ. ನೋಡಿ, ಉದ್ದಕ್ಕೂ ಜೋಗಂದಿರು ಕೂತಿರ್ತಾರೆ. ಆ್ಯಂಡ್ ಭಂಡಾರ, ಕುಂಕುಮ, ಅರಿಶಿನ ಎಲ್ಲ ಎರ್ಚ್ತಾ ಇರ್ತಾರೆ. ಸೊ ಫೈನಲಿ ನಾವು ಕೀವ್ ನಿಲ್ಲ ಹತ್ರ ಬಂದಿದ್ದೀವಿ. ನೋಡಿ ಎಷ್ಟು ಭಂಡಾರ ಎರ್ಚಿದ್ದಾರೆ ಆ ದೇವಿ ಸನ್ನಿಧಾನಕ್ಕೆ. ನಾವು ಅಂದ್ಕೊಂಡ್ವಿ ತಗೊಂಬಂದಿದ್ರೆ ನಾವು ಕೂಡ ಹಚ್ಬೋದಿತ್ತು, ಎರ್ಚ್ಬೋದಿತ್ತು ಅಂತ. ಬಟ್ ನೋಡಿ, ಫುಲ್ ಕೀವಲ್ಲಿ ಇದ್ದೀವಿ ಈಗ. ನಮ್ಮಮ್ಮ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ, ಫುಲ್ ಟಯರ್ಡ್ ಆಗಿದ್ದಾರೆ, ಯಾಕೆಂದರೆ ತುಂಬ ದಿವಸದಿಂದ ಟ್ರಾವೆಲ್ ಮಾಡಿ. ನಮ್ಮ ಮೇಕಪ್ ಎಲ್ಲ ಏನು ಮಾಡಲಿಲ್ಲ, ರೂಮಿಗೆ ಬಂದು ನಾನು ಒಬ್ಬಳೆ ಬಂದು ಲಿಪ್ಸ್ಟಿಕ್ ಹಚ್ಕೊಂಡು ಸನ್ಸ್ಕ್ರೀನ್, ನನಗೆ ಬೇಕಾಗಿದ್ದಿದ್ದು ಮೇನ್ ಸನ್ಸ್ಕ್ರೀನು, ಸೊ ಅದನ್ನು ಹಚ್ಕೊಂಡಿದ್ದೆ ಅಷ್ಟೇ. ನಮ್ಮಮ್ಮ ಮಾತಾಡಿಸ್ತಿದ್ರು, ನಾನು ಮಾತಾಡ್ತಾ ಇದ್ದೆ, ಅವರೇನೂ ಹಚ್ಕೊಳ್ಲಿಲ್ಲ. ಫ್ರೆಂಡ್ಸ್ ನೋಡಿ, ಈಗ ಅಲ್ಲಿ ನಮ್ಮ ಪಾಪು ನಮ್ಮ ಅಪ್ಪನ ಹತ್ರ ಕೊಟ್ಬಿಟ್ಟಿದ್ರು. ನಮ್ಮ ಅಪ್ಪ ಇರೋದ್ರಿಂದ ನನಗೆ ನಮ್ಮ ಪಾಪು ಎತ್ಕೊಳ್ಳೋದು ರಿಸ್ಕೇ ಅನಿಸಲ್ಲ, ಬಿಕಾಸ್ ಅವಳು ತುಂಬ ಚೆನ್ನಾಗಿ ಅವ್ರ ಹತ್ರ ತುಂಬ ರೂಢಿಯಾಗಿದ್ದಾಳೆ. ನಮ್ಮ ಅಪ್ಪ ಅಮ್ಮ ಇದ್ಬಿಟ್ರೆ ನಾನು ಬೇಡ ಅವಳಿಗೆ, ನಿಜವಾಗ್ಲೂ ನಾನು ಬೇಡಕ್ಕೆ ಬೇಡ, ನಮ್ಮ ಅಪ್ಪನ ಜೊತೆ ಆಯಾಗಿರ್ತಾಳೆ ಅಂತಲೇ ಅನ್ಬೋದು. ನೋಡಿ, ಹೊರಗಡೆ ಎಲ್ಲ ದರ್ಶನ ಮಾಡ್ಕೊಂಡು ಕೂತಿದ್ದಾರೆ. ನಾವು ಇವಾಗ ದರ್ಶನ ಮಾಡೋಕ್ಕೆ ಹೊರಟಿದ್ದೀವಿ. ಫ್ರೆಂಡ್ಸ್, ಒಳಗಡೆ ಏನು ಗೊತ್ತಾ, ದರ್ಶನ ಮಾಡೋಕ್ಕೆ ಕ್ಯಾಮ್ರಾ ಆಫ್ ಮಾಡಿ, ಕ್ಯಾಮ್ರಾ ಆಫ್ ಮಾಡಿ ಅಂತ. ಸೊ ಇಲ್ಲೂ ಬಿಡಲಿಲ್ಲ ನಮಗೆ, ತುಳಜಾ ಭವಾನಿ ದೇವಸ್ಥಾನದಲ್ಲೂ ದೇವಿ ತೋರ್ಸೋಕ್ಕೆ ಬಿಡಲಿಲ್ಲ. ಬಟ್ ನಾನು ಸ್ವಲ್ಪ ತೋರಿಸ್ತೀನಿ, ಓಕೆನಾ? ಯಾವ ರೀತಿ ಹೆಂಗೆ ಏನು ಕ್ಲಿಪ್ಪಿಂಗ್, ಓಕೆನಾ? ನೀವೇನು ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ನೀವು ಯಾರಾದರೂ ಹೋಗಿ ನೋಡೋರಿದ್ದೀರಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮದಂದ್ರೂ ದರ್ಶನ ತುಂಬ ಚೆನ್ನಾಗಾಯಿತು, ಬನ್ನಿ ಫುಲ್ಲು ತೋರಿಸ್ತೀನಿ. ಇನ್ನೇನು ಹತ್ತತ್ರ ಇದ್ದೀವಿ. ಪಾಪುಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಮತ್ತು ಸ್ವಲ್ಪ ಕೆಮ್ಮಾಗಿದೆ, ಜ್ವರ ಬಂದಿದೆ. ನಿಜವಾಗ್ಲೂ ಅದೊಂದು ನನಗೆ ಬೇಜಾರ ಆಗಿರೋ ಅಂಥದ್ದು. ಅಂದರೆ ಈಗ ಅವತ್ತು ಹೋಗಿದ್ದ ದಿವಸ ಅಲ್ಲ, ಇವತ್ತು ಎಡಿಟ್ ಮಾಡ್ತಾ
ಮಾಡ್ತಿರೋದು ನಾನು ಇವತ್ತು ಭಾನುವಾರ ರಾತ್ರಿ. ಐ ಥಿಂಕ್ ಇದು ಸೋಮವಾರ ಅಪ್ಲೋಡ್ ಆಗತ್ತೆ ನಾಳೆ. ಹುಡುಗಿಗೆ ಅಟ್ ಪ್ರೆಸೆಂಟ್ ತುಂಬ ಕೋಲ್ಡ್, ಹುಷಾರಿಲ್ಲ, ಸೊ ಹಂಗಾಗಿ ಸ್ವಲ್ಪ ವೀಡಿಯೋಸ್ ಬರೋದು ಲೇಟ್ ಆಗ್ತಿದೆ. ಬಟ್ ಆದರೂ ವೀಡಿಯೋಸ್ ನೋಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೋಡ್ತಾ ಇರಿ. ಪಾಪು ಹಾಯ್ ಬಾಯ್ ಅಂತಾಳೆ. ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೀನಿ. ಅವಳಿಗೆ ಕೋಲ್ಡು ಇದಾಗಿರೋದ್ರಿಂದ ನನಗೆ ಸ್ವಲ್ಪ ವೀಡಿಯೋ ಮಾಡೋದು ಕಷ್ಟ, ಎಡಿಟಿಂಗ್ ಮಾಡೋದು ಕಷ್ಟ, ಅವಳೂ ನೋಡ್ಕೊಳ್ಳೋದು ಕಷ್ಟ, ಮನೆ ಕೆಲಸ ಮಾಡೋದು ಕಷ್ಟ ಆಗ್ತಿದೆ. ಆದರೂ ಅವಳು ಸ್ವಲ್ಪ ಕೇರ್ಫುಲ್, ನನ್ನ ವೀಡಿಯೋದಾಗಿರ್ಬೋದು ನನ್ನ ಮನೆ ಕೆಲಸ ನೆಗ್ಲೆಕ್ಟ್ ಮಾಡಿದ್ರು ನಮ್ಮ ಪಾಪನ ನಾನು ಕೇರ್ಫುಲ್ಲಾಗೆ ನೋಡ್ಕೊಬೇಕು. ಈಗ ಫೋನ್ ಎಡಿಟ್ ಮಾಡ್ತಿರೋದು ಕೊಡು ಕೊಡು ಅಂತ ಕೇಳ್ತಾ ಇದ್ದಾಳೆ. ಸೊ ಓಕೆ ಫ್ರೆಂಡ್ಸ್, ಅಟ್ ಪ್ರೆಸೆಂಟಿಂಗಿಂದ ನಿಮಗೆ ಹೇಳಬೇಕಿತ್ತು ಅಪ್ಡೇಟು ಹೇಳಿದ್ದೀನಿ. ಯಾಕಪ್ಪ ಫೋನ್ ಬೇಕಾ? ತಗೋತೀನಿ ಇದು. ಓಕೆ ಫ್ರೆಂಡ್ಸ್, ಸ್ವಲ್ಪ ಅವಳಿಗೆ ಸಮಾಧಾನ ಮಾಡಿ ನಿಮ್ಗೆ ಆಮೇಲೆ ನಾನು ಎಡಿಟ್ ಮಾಡಿ ಸಿಕ್ತೀನಿ, ಓಕೆನಾ? ನೋಡಿ, ಅವತ್ತಿನ ದಿವಸ ವೀಡಿಯೋ ಮಾಡ್ಬೇಕಾದ್ರೆ ಎಷ್ಟು ಹ್ಯಾಪಿ ಆಗಿದ್ದಾಳೆ ನಮ್ಮ ಪಾಪು. ಸೀರಿಯಸ್ಲಿ ಆ ನಗು ನೋಡೋದೆ, ನಾನು 2-3 ಸತ ರಿವೈಂಡ್ ಮಾಡ್ಕೊಂಡು ನೋಡಿದ್ದೀನಿ. ನಿಜವಾಗ್ಲೂ ಅಷ್ಟು ಹ್ಯಾಪಿ ಆಗಿದೆ ನನ್ನ ತಂದ. ಸೊ ಇವತ್ತು ಸ್ವಲ್ಪ ಜ್ವರ, ಈಗ ಸ್ವಲ್ಪ ಹಂಗೆ ರೆಸ್ಟ್ ಮಾಡಿಸ್ತಾ ಇದ್ದೀನಿ. ಗೈಸ್ ನೋಡಿ ಎಷ್ಟು ಕಟ್ಟಿದ್ದಾರೆ, ದೇವ್ರ ಮೇಲೆ ಎಷ್ಟು ಭಕ್ತಿ ಅಂದರೆ ತುಂಬ ಅಂದರೆ ತುಂಬ, ಒಂಥರ ಕೋಟಿನೇ ನೋಡಿದೆ ಇಲ್ಲಿ, ಅಷ್ಟು ಅಂದ್ಕೊಂಡು ಕಟ್ಟಿದ್ದಾರೆ. ನೀವು ಯಾರಾದರೂ ಹೋಗೋರು ಇದ್ದರೆ ನೀವು ಈ ಥರ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನೀವು ಯಾರಾದರೂ ಹೋಗೋರಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ನನ್ನ ವಿಡಿಯೋ ನೋಡಿ, ಓಕೆನಾ? ನೀವು ಯಾರಾದರೂ ಹೋಗೋರಿದ್ರೆ ಓಕೆ ಫ್ರೆಂಡ್ಸ್. ಇಲ್ಲಿ ನಾನು ದುಡ್ಡು ಹಾಕ್ದೆ. ಸೊ ನಾನು ಯಾವತ್ತಿದ್ರೂ ಉಂಡಿಗಳಿಗೆ ದುಡ್ಡು ಹಾಕೋದು, ಅಲ್ಲಿ ಪೂಜಾರಿದ್ದಿರುತ್ತಲ್ಲ, ಸೊ ಅಲ್ಲಿ ಹಾಕಲ್ಲ. ಗಾಯ್ಸ್, ಇದು ಬಂದು ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ಹಾಕ್ತಾ ಇದ್ದೀವಿ. ಸೊ ತುಂಬ ಅಂದರೆ ತುಂಬಾ ಜನ ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಆದರೂ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಒಳಗಡೆ ಬಿಡ್ತಾರೆ, ಬಟ್ ದೇವ್ರದ್ದು ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಆದರೂ ಅವ್ರಿಗೆ ಆಫ್ ಮಾಡಿ ಅಂದರೆ ಇಲ್ಲಿ ಸೈಡಲ್ಲಿ ಕೂತಿದ್ದೀವಿ, ದೇವ್ರ ಸನ್ನಿಧಾನದಲ್ಲಿ ಕೂತಿದ್ದೀವಿ. ಈಗ ದರ್ಶನ ಆಯಿತು ಗೈಸ್, ದರ್ಶನ ಆಗಿ ನಾವು ಹೊರಟಿದ್ದೀವಿ. ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ನಾನು ತುಂಬ ಅಂದ್ಕೊಂಡಿದ್ದೆ ವೀಡಿಯೋ ಇದು ಮಾಡಬೇಕು ಅದು ಮಾಡಬೇಕು ಅಂತ ಬಿಡಲಿಲ್ಲ. ಸೊ ಈಗ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿದ್ದೀವಿ ಇವಾಗ. ನೀವು ಯಾರಾದರೂ ಹೋಗಿದ್ರೆ ಹೆಂಗೆ ಅನ್ನಿಸ್ತು ಅಂತ ಪ್ಲೀಸ್ ಹೇಳಿ, ಓಕೆನಾ? ನೋಡಿ, ಇಲ್ಲಿ ಒಂದು ಕಾಯಿ ಹೊಡಿಯೋಕ್ಕೆ 5 ರೂಪಾಯಿ. ನಾವು ಅಲ್ಲಿ ಬರ್ದಿದ್ದಾರೆ ಬೋರ್ಡಲ್ಲಿ 1 ರೂಪಾಯಿ ಅಂತ, ಇವ್ರು ಇಸ್ಕೊಂಡಿದ್ರು 9 ರೂಪಾಯಿ. ನಾನು ಆ ಬೋರ್ಡ್ ತೋರಿಸಿ 1 ರೂಪಾಯಿ ಅಲ್ವಾ ಅಂದೆ, ಆಮೇಲೆ 9 ರೂಪಾಯಿ ವಾಪಸ್ ಕೊಟ್ಟರು. ಈ ಥರ ಮೋಸ ಮಾಡೋರು ಇರ್ತಾರೆ, ನಾವು ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತೀನಿ ಎಲ್ಲಾದರೂ ಹೋಗಿದ್ದ ತಕ್ಕ ಬಂದಿದ್ದ ತಕ್ಕ. ಓಕೆ ಗಾಯ್ಸ್, ನೋಡಿ, ನನ್ನ ಇವತ್ತಿನ ಎಲ್ಲಮ್ಮ ದೇವಿ ಓಂ ಶ್ರೀ ರೇಣುಕಾಂಬ ಸವದತ್ತಿ ಎಲ್ಲಮ್ಮ ಉದೋ ಉದೋ ಎಲ್ಲಮ್ಮ. ತಾಯಿ ದರ್ಶನ ಮಾಡಬೇಕು ಅಂತ ನಮ್ಮ ಪಾಪು ಕುಲು ಬಂದಾಗಿಂದ ಅನ್ಕೋತಾನೇ ಇದ್ವಿ, ಬಟ್ ಹಾಗೇ ಇರಲಿಲ್ಲ. ಲಾಸ್ಟಿಗೂ ಶ್ರಾವಣದಲ್ಲಿ ಆಗಿದೆ, ಈ ಕಾಲ ಕೂಡ ಬಂದಿದೆ. ಆ್ಯಂಡ್ ನಾವು ಹೋಗಿರೋದು ಶ್ರಾವಣದಲ್ಲಿ ಗಾಯ್ಸ್. ಈ ವಿಡಿಯೋ ಅಪ್ಲೋಡ್ ಆಗ್ತಾ ಇರೋದು ಶ್ರಾವಣ ಆದಮೇಲೆ, ಓಕೆನಾ? ಆಮೇಲೆ ನೀವು ಅನ್ಕೋಬೇಡಿ ಶ್ರಾವಣ ಅಲ್ಲ ಇದು ಅಂತ. ನಾವು ಹೋಗಿ ಶ್ರಾವಣ, ಬಟ್ ನಾನು ಸ್ವಲ್ಪ ಹಬ್ಬ, ಆಮೇಲೆ ನಮ್ಮನೇಲಿ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡೋದ್ರಲ್ಲ, ಸೊ ಹಂಗಾಗಿ ವಿಡಿಯೋ ಮಾಡಿ ಎಡಿಟ್ ಮಾಡೋದು ಲೇಟ್ ಆಯಿತು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ನನ್ನ ಕಮ್ಮಿಂಗ್ ವ್ಲಾಗ್ಸಲ್ಲಿ ಸತ್ಯನಾರಾಯಣ ಪೂಜೆದೆಲ್ಲ ಬರುತ್ತೆ, ವೇಟಿಂಗ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ತಾಯಿ ಎಲ್ಲಮ್ಮ ದೇವಿ ನಿಮಗೂ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ಈ ವಿಡಿಯೋ ಮೂಲಕ. ನೀವು ಅಂದ್ಕೊಂಡಿರೋದೆಲ್ಲ ನೆರವೇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಾಯಸ್, ಈಗ ಆಯಿತು ದರ್ಶನ, ನಾವು ಹೊರಗಡೆ ಹೊರಟಿದ್ವಿ. ಆಲ್ಮೋಸ್ಟ್ ನಮ್ಮದು 10 ಗಂಟೆ ಅಷ್ಟೊತ್ತಿಗೆಲ್ಲ ದರ್ಶನ ಆಯಿತು. ಆ್ಯಂಡ್ ತುಂಬ ದೇವರಿದ್ದಾವೆ ಇಲ್ಲಿ ನೋಡೋಕ್ಕೆ, ಎಲ್ಲಮ್ಮ ದೇವಿ ಸುತ್ತಮುತ್ತ, ಪರಶುರಾಮ ಆ್ಯಂಡ್ ಅವರ ಗಂಡ ಋಷಿಮುನಿ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಇದೆ ಅಕ್ಕಪಕ್ಕದಲ್ಲೆಲ್ಲ. ನಾವು ಒಂದು 5-6 ದೇವ್ರು ನೋಡ್ಕೊಂಡ್ವಿ ಅಂತಲೇ ಹೇಳ್ಬೋದು, ಇಷ್ಟು ಅಷ್ಟೇ ಅಲ್ಲದೆ. ಗಾಯಸ್, ಇವಾಗ ನಮ್ಮದು ನಾನು ಆಗಲೇ ಹೇಳ್ದಂಗೆ ದರ್ಶನ ಆಗಿ ನಾವು ಹೊರಟಿದ್ದೀವಿ. ತುಂಬ ನೋಡಿ ಎಷ್ಟೊಂದಂದರೆ ಎಷ್ಟೊಂದು ಕಂಬಿಗಳಿವೆ ಇವೆಲ್ಲ, ತುಂಬ ಜಾತ್ರೆಗಳಲ್ಲಿ ಅಥವಾ ಮಂಗಳವಾರ ಶುಕ್ರವಾರ ಇಲ್ಲಿ ತನಕನೂ ಬಂದಿರ್ತಾರೆ ಅನಿಸುತ್ತೆ. ಸೊ ಇದಕ್ಕೆ ಹೋಗೋಕ್ಕೆ ಸದ್ಯ ನಾವು ಹೋಗಿದ್ದು ದರ್ಶನ ಮಾಡಿದ್ದು ಬುಧವಾರ, ಅಷ್ಟೊಂದೇನು ಜನ ಇರಲಿಲ್ಲ, ಯಾಕೆಂದರೆ ಮಂಗಳವಾರ ಮಾಡಬೇಕು ಅಂತಲೇ ಇತ್ತು. ನಾವು ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತದು ದರ್ಶನ ಮಾಡೋದು ಗಾಯ್ಸ್. ಹಾಗಾಗಿ ನಮ್ಮದು ಬುಧವಾರ ದರ್ಶನ ಆಯಿತು, ಜಾಸ್ತಿ ಜನ ಇರಲಿಲ್ಲ. ನೋಡಿ, ಇಲ್ಲಿ ಒಂದು ತಾಯಿ ಎಷ್ಟು ಚೆನ್ನಾಗಿತ್ತು, ಒಂದು ಶಿಲೆ.
ಅದಂಗೆ ನೋಡ್ಕೊಂಡು ಅದು ಅದ್ರ ಹತ್ರ ನಿಂತ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಅದರದ್ದು ಕೂಡ ಒಂದೆರಡು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಾಯಿತು. ಇಲ್ಲಿ ಒಂಥರ ಶವರ್ ಸಿಸ್ಟಮ್ ಮಾಡಿದ್ದಾರೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಇಲ್ಲೂ ಅಷ್ಟೇ, ಸ್ನಾನ ಮಾಡೋ ಹತ್ರನೂ ಅಷ್ಟೇ ಗಾಯ್ಸ್, ಅಲ್ಲಿ ಯಲ್ಲಮ್ಮ ಗುಡ್ಡ ದೇವಸ್ಥಾನದ ಹತ್ರ ಸ್ನಾನ ಮಾಡೋಕ್ಕೆಲ್ಲ ಅಲ್ಲೆಲ್ಲ ಶವರ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಆಯಿತು, ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ತಕ್ಕೊಂಡು ಈಗ ನಾವು ಹೊರಟ್ವಿ. ಈಗ ಹೊರಟ್ತಿದ್ದಂಗೆ ಏನು ಮಾಡೋದು, ಅಕ್ಕಪಕ್ಕ ಪರಶುರಾಮ ದೇವಸ್ಥಾನ ಇನ್ನೂ ಊಟ ಮಾಡಿಲ್ಲ ಅಂದರೆ 10 ಗಂಟೆ ಆಗಿತ್ತು ನಾವು ದರ್ಶನ ಮಾಡೋಷ್ಟೊತ್ತಿಗೆ, 10 ಗಂಟೆ ಆಗಿತ್ತು. ಇಲ್ಲಿ ಏನಾದರೂ ತೊಗೊಳೋಣ ಅಂತ ನೋಡ್ಕೊಂಡ್ವಿ ಇಲ್ಲೂ ಕೂಡ, ಬಟ್ ಅಲ್ಲೇ ಎಲ್ಲ ತೊಗೊಂಡಿದ್ವಿ. ಆ್ಯಂಡ್ ಇಲ್ಲಿ ತಗೊಳ್ಳೋವಂಥದ್ದೆಲ್ಲ ಏನಿರಲಿಲ್ಲ, ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಅದೆಲ್ಲ ನನಗಂತೂ ಫಸ್ಟೇ ಇಷ್ಟ ಆಗಲ್ಲ. ಯಾಕೆಂದರೆ ಕಿವಿ ಗಾಯ ಆಗುತ್ತೆ, ಕತ್ತಿಗೆ ಹಾಕೊಂಡ್ರೆ ಕತ್ತು ಗುಳ್ಳೆ ಆಗುತ್ತೆ. ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಹಾಕೊಳ್ಳೋಕ್ಕೆ ನಮ್ಮ ಅಮ್ಮಂಗೂ ಅಷ್ಟು ಇಷ್ಟ ಆಗಲ್ಲ, ಗೋಲ್ಡೇ ಇಷ್ಟ ಆಗೋದು ಅವರಿಗೆ, ನನಗೂ ಅಷ್ಟೇ, ಗೋಲ್ಡೇ ಇಷ್ಟ ಆಗೋದು. ನನಗೂ ಆರ್ಟಿಫಿಷಿಯಲ್ ಇದೆಲ್ಲ ಹಾಕೊಳ್ಳೋಕ್ಕೆ ಇಷ್ಟನೇ ಆಗಲ್ಲ. ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಗಾಯ ಗುಳ್ಳೆ ಇದೆಲ್ಲ ಆಗುತ್ತೆ, ಅದೊಂದು ಪ್ರಾಬ್ಲಮ್ ಅನ್ಬೋದು. ಇಲ್ಲ ಅಷ್ಟು ಮಾರ್ತಾಯಿದ್ರು ಆರ್ಟಿಫಿಷಿಯಲ್ ಜ್ಯುವೆಲರೀಸ್, ಹಣ್ಣು ಕಾಯಿ ಸೀರೆ ದೇವ್ರಿಗೆ ಇಷ್ಟು ಥರ ಮಾರ್ತಾಯಿದ್ರು ಇಲ್ಲಿ. ಗಾಯ್ಸ್ ಈಗ ನಾವು ನೆಕ್ಸ್ಟು ಪರಶುರಾಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಪರಶುರಾಮನ ಆಶೀರ್ವಾದ ಪಡೆಯೋಕ್ಕೆ. ಪರಶುರಾಮ ಅಂದರೆ ಅದು ಬಂದು ಯಲ್ಲಮ್ಮನ ಮಗ, ನೀವು ನೋಡಿರ್ತೀರ ಸ್ಟೋರಲ್ಲೆಲ್ಲ ತಲೆ ಕಡಿಯುತ್ತಾರಲ್ಲ ಅವರೇ, ಆ ಟೆಂಪಲ್ಗೆ ಬಂದಿದ್ದೀವಿ ಈಗ ನಾವು ಅಲ್ಲೇ ಸುತ್ತಮುತ್ತ. ಫ್ರೆಂಡ್ಸ್ ಅಲ್ಲಿ ಮುಗಿಸಾಯಿತು. ಈಗ ನಾವು ಒಂದು ಗಣಪತಿ ಸಿದ್ಧಿವಿನಾಯಕ ದೇವಸ್ಥಾನ ಇದೆ, ಇಲ್ಲಿ ಬಂದು ಕೈ ಮುಗ್ದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಬಂದು ಆಂಟಿರು ಅವ್ರ ಸ್ಟೈಲ್ ಉತ್ತರ ಕರ್ನಾಟಕ ಸ್ಟೈಲ್ ಜೋಳದ ರೊಟ್ಟಿ, ಒಂದು 3 ಥರ ಪಲ್ಯ ಇದೆಲ್ಲ ತಂದಿದ್ರು. ಇಲ್ಲಿ ಬಂದು ಅವ್ರ ಹತ್ರ ಕೂತ್ಕೊಂಡು ಟಿಫನ್ ತಿಂದಿದ್ದಾಯಿತು. ಅಲ್ಲಿ ನಾನು ನಮ್ಮಪ್ಪ ಇಬ್ಬರೇ ತಿಂದಿದ್ದು, ನಮ್ಮಮ್ಮ ತಿನ್ನಲಿಲ್ಲ. ನಮ್ಮ ಪಾಪು ಕೈಯಲ್ಲಿ ವಡೆ ಕೊಟ್ಟಿದ್ದೆ, ಅವಳು ಅದನ್ನು ಬಿಸಾಕಿದ್ಲು, ಅವಳು ಅದನ್ನು ನೀಟಾಗಿ ತಿನ್ನಲಿಲ್ಲ. ನನಗೇನು ಇಷ್ಟ ಇರಲಿಲ್ಲ, ನಮ್ಮಮ್ಮ ತಿನ್ನು ಅಂದರು. ನೆಕ್ಸ್ಟ್ ಬಂದು ಇಲ್ಲಿ ಬಂದು ಈಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ಆಮೆ ದರ್ಶನ ಆಯಿತು. ಎಸ್, ನಾನು ಆ ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ತುಳ್ಜಾ ಭವನ ಇದು ಆ್ಯಂಡ್ ಯಲ್ಲಮ್ಮ ದೇವಿದೆಲ್ಲ ವಾಹನ ಆಮೆನೇ ಅಂತ. ಸೊ ಇಲ್ಲೂ ಕೂಡ ಕ್ಯಾಪ್ಚರ್ ಮಾಡೋಕ್ಕೆ ಅವ್ರು ಬಿಡಲಿಲ್ಲ, ಆಫ್ ಮಾಡಿ ಅಂದ್ಬಿಟ್ರು. ನೆಕ್ಸ್ಟ್ ಬಂದು ಇಲ್ಲಿ ಋಷಿ ಮುನಿ ಏಕನಾಥ ಜೋಗನಾಥ ದೇವ್ರದ್ದು ದರ್ಶನ ಮಾಡ್ಕೊಳ್ಳೋ ನನಗೆ ಅವಕಾಶ ಸಿಕ್ತು. ಇಲ್ಲಿ ತುಂಬ ಚೆನ್ನಾಗಿತ್ತು. ಇಲ್ಲಿ ಕೂಡ ಇಲ್ಲೂ ಕೂಡ ಕೆಳಗಡೆಯಿಂದ ನೀರು ಬರ್ತಾಯಿತ್ತು, ಆ ನೀರು ನಾವು ಹಾಕಿಸ್ಕೊಂಡ್ವಿ, ಚೆನ್ನಾಗಿತ್ತು ಅಂತ. ಫ್ರೆಂಡ್ಸ್ ನೋಡಿ, ಇದ್ರ ಕೆಳಗೆ ಹೋಗಬೇಕು, ತುಂಬ ಚೆನ್ನಾಗಿ ಅನಿಸ್ತೆ ಅಲ್ಲಿ ನೋಡಿ. ಯಾಕೆಂದರೆ ಫುಲ್ ಕೆಳ ಅದಾಗದೆ ನೀರು ಬರ್ತಾನೇ ಇತ್ತಲ್ವ, ಅದೊಂಥರ ಆಶ್ಚರ್ಯ ಅಂತಲೇ ಹೇಳ್ಬೋದು. ನೋಡಿರಿ ಅವ್ರು ಹಾಕಿಸ್ಕೊಂಡ್ರು, ನನಗೆ ಅದು ನೋಡಿ ತುಂಬ ಆಶ್ಚರ್ಯ ಅನಿಸ್ತು. ಸೊ ಅದಕ್ಕೆ ನಾನು ಕೂಡ ಹಾಕಿಸ್ಕೊಂಡೆ. ನೀವು ಯಾರಾದರೂ ಹೋದರೆ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ, ನೀವು ಹಾಕಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹೋಗಿ ಕೈ ಮುಗ್ದು ಹಾಕಿಸ್ಕೊಂಡು ಬಂದಾಯ್ತು. ನೋಡಿ ಇಲ್ಲಿ ಇದರಲ್ಲಿ ಮುಂದೆ ಕಾಣಿಸುತ್ತೆ ನಿಮಗೆ. ಓಕೆನಾ ಗೈಸ್? ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಊರಿಗೆ ಹೋದ್ವಿ ನಾವು, ಮನೆಗೆ ಹೋಗೋಷ್ಟೊತ್ತಿಗೆ ಒಂದು 11 ಗಂಟೆ ಆಗಿತ್ತು. ಇನ್ನು ಮುಂದಿನದು ಏನು ಅಪ್ಡೇಟ್ ಇದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನಾನು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ. ನಾನು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆನಾ? ನಿಮ್ಮ ಅನಿಸಿಕೆ ನನಗೆ ತುಂಬ ಇಂಪಾರ್ಟೆಂಟು, ಪ್ಲೀಸ್ ನಿಮ್ಮ ಅನಿಸಿಕೆ ನೀವು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಓಕೆನಾ? ಲವ್ ಯು ಆಲ್.